ನಮ್ಮನ್ನು ಆಶ್ಚರ್ಯಗೊಳಿಸುವ ಐದು ಅದ್ಭುತ ವಿಷಯಗಳ ಬಗ್ಗೆ ತಿಳಿಯೋಣ ಈ ಒಂದು ಸಂಚಿಕೆಯಲ್ಲಿ. ನಂಬರ್ 1, ಈಕೆ ಹೆಸರು ಕಿಮ್ ಗುಡ್ಮ್ಯಾನ್. ಈಕೆ ತನ್ನ ಕಣ್ಣುಗಳನ್ನ 12 ಮಿಲಿಮೀಟರ್ ವರೆಗೂ ಹೊರಗಡೆ ತೆಗೆಯಬಲ್ಲರು. ಪ್ರೆಸೆಂಟ್ ಈಕೆ ಅಮೆರಿಕದ ಚಿಕಾಗೋ ಸಿಟಿಯಲ್ಲಿ ಇರ್ತಾರೆ. ಈ ಟ್ಯಾಲೆಂಟ್ ಇರೋದು ಈಕೆಗೇನೆ ಗೊತ್ತಿರಲಿಲ್ಲ. ಒಂದು ದಿನ ಹೀಗೆ ತಲೆಗೆ ಏಡ್ ಬೀಳುತ್ತೆ, ಆಗ ಇವರ ಕಣ್ಣುಗಳು ನಾರ್ಮಲ್ ಗಿಂತ ಹೆಚ್ಚು ಹೊರಗಡೆ ಬರುತ್ತೆ. ಈ ಟ್ಯಾಲೆಂಟ್ ಬಗ್ಗೆ ಗೊತ್ತಾದ ಮೇಲೆ ಇವರು ತುಂಬಾನೇ ಫೇಮಸ್ ಆಗ್ತಾರೆ ಹಾಗೂ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಕೂಡ ಸ್ಥಾನ ಸಿಗುತ್ತೆ. ನಂಬರ್ 2, ನಿಮ್ಮಲ್ಲಿ ಎಷ್ಟು ಜನ ಕಾಮಿಡಿ ಶೋ ಅನ್ನು ನೋಡ್ತೀರಾ? ಐ ಥಿಂಕ್ ನೀವೆಲ್ಲರೂ ಕೂಡ ಕಾಮಿಡಿ ಶೋ ಅನ್ನು ನೋಡಲು ತುಂಬಾ ಇಷ್ಟಪಡ್ತೀರಾ. ಈಗ ನೀವು ನೋಡ್ತಾ ಇರುವ ಈ ವಿಡಿಯೋ ಒಂದು ಫೇಮಸ್ ಕಾಮಿಡಿ ಶೋ ನ ವಿಡಿಯೋ. ಇಲ್ಲಿ ಆಡಿಯನ್ಸ್ ನ ಬಲವಂತವಾಗಿ ನಗೋಕೆ ಹೇಳಿ ಅದನ್ನ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಈ ರೀತಿ ಯಾಕೆ ಮಾಡ್ತಾರೆ ಅಂದ್ರೆ ಆ ಎಪಿಸೋಡ್ ನಲ್ಲಿ ಒಂದು ವೇಳೆ ನಗು ಬರದಂತಹ ಸನ್ನಿವೇಶ ಇದ್ರೆ ಅಂತಹ ಟೈಮ್ ನಲ್ಲಿ ಆಡಿಯನ್ಸ್ ನಗುವ ವಿಡಿಯೋ ಕ್ಲಿಪ್ ಅನ್ನು ಟಿವಿಯಲ್ಲಿ ತೋರಿಸುತ್ತಾರೆ. ಇದರಿಂದ ಆ ಕಾಮಿಡಿ ಶೋ ಅನ್ನು ನೋಡುವಾಗ ನಮಗೆ ನಗು ಬರಲಿಲ್ಲ ಅಂದ್ರು ಅವರು ನಗುದು ನೋಡಿದಾಗ ಆಟೋಮೆಟಿಕಲಿ ನಮಗೂ ಕೂಡ ನಗು ಬರುತ್ತೆ. ಕನ್ನಡದಲ್ಲಿ ನಿಮ್ಮ ಫೇವರೇಟ್ ಕಾಮಿಡಿ ಶೋ ಯಾವುದು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನಂಬರ್ 3, ಯೂಟ್ಯೂಬ್ ಅಲ್ಲಿ ಇರುವಂತಹ ಕಾಸ್ಟ್ಲಿ ವಿಡಿಯೋ ಯಾವುದು ಗೊತ್ತಾ? ಅಂದ್ರೆ ಆ ವಿಡಿಯೋವನ್ನು ಶೂಟ್ ಮಾಡಲು ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡಿರಬೇಕು. ನಿಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತಿರುವ ಯೂಟ್ಯೂಬರ್ ಮಿಸ್ಟರ್ ಬೀಸ್ಟ್ ಈ ಚಾನೆಲ್ ಅಲ್ಲಿ ಒಂದೊಂದು ವಿಡಿಯೋ ಮಾಡಲು ಕೋಟಿ ಗಟ್ಟಲೆ ಹಣವನ್ನು ಖರ್ಚು ಮಾಡ್ತಾರೆ. ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ನಾವೆಲ್ಲ ಆಟ ಆಡುತ್ತಿದ್ದ ಕಣ್ಣಮುಚ್ಚಾಲೆ ಆಟವನ್ನು ಇವರು ದೊಡ್ಡದಾಗಿ ಆಡಬೇಕು ಅಂತ 8 ಕೋಟಿ ರೂಪಾಯಿಗಳ ಪ್ರೈಸ್ ಮನಿ ಇಟ್ಟು ಪ್ರಪಂಚದಲ್ಲಿ ಅತಿ ದೊಡ್ಡ ಸ್ಟೇಡಿಯಂ ಗಳಲ್ಲಿ ಒಂದಾಗಿರುವಂತಹ ಸೋಫಿಫೈ ಸ್ಟೇಡಿಯಂ ಅಲ್ಲಿ ಈ ಕಣ್ಣಮುಚ್ಚಾಲೆ ಆಟವನ್ನು ಕಂಡಕ್ಟ್ ಮಾಡ್ತಾರೆ. ಬರೀ ಈ ಒಂದು ಗೇಮ್ ಆಡಲು ಒಂದು ದಿನ ಪೂರ್ತಿ ಆ ಸ್ಟೇಡಿಯಂ ಅನ್ನು ಬುಕ್ ಮಾಡ್ತಾರೆ. ನಂತರ ಯೂಟ್ಯೂಬ್ ಅಲ್ಲಿರುವ ಮೋಸ್ಟ್ ಪಾಪ್ಯುಲರ್ ಸೆಲೆಬ್ರಿಟಿಗಳನ್ನು ಕರೆಸಿ ಅವರೊಂದಿಗೆ ಈ ಗೇಮ್ ಅನ್ನು ಆಡ್ತಾರೆ. ಸೊ ಈ ಗೇಮ್ ಅಲ್ಲಿ ಈ ವ್ಯಕ್ತಿ ಗೆಲ್ತಾನೆ. ಇವರ ವಿಡಿಯೋವನ್ನು ನೀವೆಲ್ಲ ತುಂಬಾ ಜನ ನೋಡಿರುತ್ತೀರಾ. ಟೋಟಲ್ ಆಗಿ 8 ಕೋಟಿ ರೂಪಾಯಿ ಪ್ರೈಸ್ ಮನಿಯನ್ನು ಇವರು ಗೆಲ್ತಾರೆ. ಹಾಗಂತ ಯೂಟ್ಯೂಬ್ ಅಲ್ಲಿ ಇರುವಂತಹ ತುಂಬಾ ಕಾಸ್ಟ್ಲಿ ವಿಡಿಯೋ ಇದಲ್ಲ, ಇದು ಬರೀ ಒಂದೇ ಒಂದು ವಿಡಿಯೋ. ಆದ್ರೆ ಮಿಸ್ಟರ್ ಬೀಸ್ ಚಾನೆಲ್ ಅಲ್ಲಿ ಈ ರೀತಿಯ ತುಂಬಾ ವಿಡಿಯೋಗಳು ಅಪ್ಲೋಡ್ ಆಗಿವೆ. 2013 ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ವ್ಯಕ್ತಿ ಒಂದು ಹಾಡನ್ನು ಹಾಡಿ ಅದನ್ನ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ. ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆದಂತಹ ತುಂಬಾ ಕಾಸ್ಟ್ಲಿ ವಿಡಿಯೋ ಇದೆ, ಅದು ಕೂಡ ಸ್ಪೇಸ್ ಗೆ ಹೋಗಿ ಅಲ್ಲಿ ಈ ವಿಡಿಯೋನ್ನು ರೆಕಾರ್ಡ್ ಮಾಡ್ತಾನೆ. ಇವರನ್ನ ಸ್ಪೇಸ್ ಅಲ್ಲಿ ಇರುವ ರಿಸರ್ಚ್ ಸೆಂಟರ್ ಗೆ ರಾಕೆಟ್ ನಲ್ಲಿ ಕರೆದುಕೊಂಡು ಹೋಗುವುದಕ್ಕೆ 25 ಕೋಟಿ ರೂಪಾಯಿಗಳು ಖರ್ಚಾಗುತ್ತೆ. ಈ ರೀತಿಯ ವಿಡಿಯೋವನ್ನು ಶೂಟ್ ಮಾಡುವುದಕ್ಕೆ ಪರ್ಮಿಷನ್ ಅನ್ನು ತೆಗೆದುಕೊಳ್ಳುವುದಕ್ಕೆ ಎಷ್ಟೋ ಕೋಟಿ ರೂಪಾಯಿಗಳು ಖರ್ಚಾಗಿವೆ ಅಂತೆ. ನಂಬರ್ 4, ಈ ಫ್ಯಾಕ್ಟ್ ನ ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಒಬ್ಬ ನಾರ್ಮಲ್ ವ್ಯಕ್ತಿ ಮೇಲೆ ಪ್ರತಿದಿನ 18 ಸಾರಿ ಕ್ಯಾನ್ಸರ್ ಅಟ್ಯಾಕ್ ಆಗ್ತಾ ಇರುತ್ತದೆ. ಆದ್ರೆ ನಮ್ಮಲ್ಲಿರುವ ಇಮ್ಯುನಿಟಿ ಪವರ್ ಅದರ ಜೊತೆ ಫೈಟ್ ಮಾಡಿ ನಮಗೆ ಕ್ಯಾನ್ಸರ್ ಬರದಂತೆ ತಡೆಯುತ್ತದೆ. ನಂಬರ್ 5, ನೀವೆಲ್ಲ ಗೂಗಲ್ ಅನ್ನು ಯೂಸ್ ಮಾಡುತ್ತಿರುತ್ತೀರಿ. ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಗೂಗಲ್ ಫುಲ್ ಫಾರ್ಮ್ ಏನು ಅಂತ? ಗೂಗಲ್ ನ ಫುಲ್ ಫಾರ್ಮ್ ಗ್ಲೋಬಲ್ ಆರ್ಗನೈಸೇಷನ್ ಆಫ್ ಓರಿಯೆಂಟೆಡ್ ಗ್ರೂಪ್ ಲ್ಯಾಂಗ್ವೇಜ್ ಆಫ್ ಅರ್ತ್. ಇದಿಷ್ಟು ಈ ವಿಡಿಯೋದ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.